ಐದು ವರ್ಷದಲ್ಲಿ ಬಂದು ಬಿಜೆಪಿ ಅವ್ರು ಏನಾದ್ರೂ ದುಬ್ಬ ಬಾರ್ಲಾಕ್ಬಿಟ್ಟಿದ್ದಾರಾ? ಯಾರು ದುಬ್ಬ ಬಾರ್ಲಾಕ್ಲಿಲ್ಲ. ಇಷ್ಟೆಲ್ಲ ಅಭಿವೃದ್ಧಿ, ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗಿರೋದೇ ಕಾಂಗ್ರೆಸ್. ಮೋದಿ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಅಧಿಕಾರಕ್ಕೆ ಬಂದರು. ಅವ್ರು ಕೊಟ್ಟಂಥ ಭರವಸೆಗಳಲ್ಲಿ ಒಂದೇ ಒಂದು ಭರವಸೆ ಕೂಡ ಈಡೇರಿಸೋಕ್ಕೆ ಆಗಲಿಲ್ಲ. ಅವ್ರ ಭಾಷಣ, ಅವರ ಹಾವಭಾವಗಳಿಗೆ ಜನಗಳು ಮರುಳಾಗಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ರಾಮಕೃಷ್ಣಾಪುರ ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಗಿಡಗಳನ್ನ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಹಣ ಆಸ್ತಿಯನ್ನು ಗಳಿಸ್ಬೋದು, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ ಒಳ್ಳೆ ಪರಿಸರನ ಉಳಿಸ್ಬೇಕಾದ್ರೆ ನಾವು ಪ್ರತಿಯೊಬ್ಬರೂ ಇವತ್ತು ಮನಗಾಣಬೇಕು. ಪರಿಸರ ಉಳಿದ್ರೆ ನಮಗೆ ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ. ಅದರಿಂದ ಇವತ್ತಿನಿಂದನೇ ಎಚ್ಚೆತ್ಕೊಂಡು ನಾವು ಗಿಡಗಳನ್ನ ಬೆಳೆಸಿ ಗಿಡಗಳನ್ನ ಪೋಷಣೆ ಮಾಡಿದ್ರೆ ನಮಗೆ ಒಳ್ಳೆ ಗಾಳಿ ಬೆಳಕು ಸಿಗುತ್ತೆ, ಮುಂದಿನ ಪೀಳಿಗೆಗೂ ಒಳ್ಳೆಯದಾಗ್ತೈತೆ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸುಮಾರು 400 ಗಿಡಗಳನ್ನ ಇವತ್ತು ರಾಮಕೃಷ್ಣಾಪುರ ರಸ್ತೆ ಬದಿಯಲ್ಲಿ ನೆಡ್ತಾ ಇದ್ದೀವಿ. ಈ ಗಿಡಗಳನ್ನ ನೆಡೋದಲ್ಲದೆ ಪೋಷಣೆ ಕೂಡ ನಾವು ಯನ್ನಾಗರ ಗ್ರಾಮ ಪಂಚಾಯಿತಿಯಿಂದನೇ ವಹಿಸ್ಕೊಂಡು ಇದನ್ನು ಬೆಳೆಸಿ ಜನಕ್ಕೆ ಒಳ್ಳೆ ಪರಿಸರ ಸಿಗುವ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಎಂ ಪಿ ಚುನಾವಣೆ ಭಾಳಷ್ಟು ಕಡಿಮೆ ಮತಗಳನ್ನು ಪಡೆದಿದ್ರು ಕಾಂಗ್ರೆಸ್ ಪಕ್ಷ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು, ಯಾಕೆ ತಮ್ಮ ಪಕ್ಷಕ್ಕೆ ತಮಗೆ ಬೆಂಬಲನ ಕೊಡ್ತಾ ಇಲ್ಲ ಅಂತ, ಏನು ಕಾರಣ ಅಂತ? ಈಗ ಇಡೀ ದೇಶದಲ್ಲೇ ಬದಲಾವಣೆ ಗಾಳಿ ಬೀಸಿದೆ, ಮೋದಿ ಗಾಳಿ ಬೀಸಿದೆ. ಮೋದಿ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಅಧಿಕಾರಕ್ಕೆ ಬಂದರು. ಅವ್ರು ಕೊಟ್ಟಂಥ ಭರವಸೆಗಳಲ್ಲಿ ಒಂದೇ ಒಂದು ಭರವಸೆ ಕೂಡ ಈಡೇರಿಸೋಕ್ಕೆ ಆಗಲಿಲ್ಲ. ಅವ್ರ ಭಾಷಣ, ಅವರ ಹಾವಭಾವಗಳಿಗೆ ಜನಗಳು ಮರುಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮೋದಿ ಈ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಏನು ಕೊಡಲಿಲ್ಲ ಅನ್ನೋದು ಕಾದು ನೋಡೋಣ. 5 ವರ್ಷ ಕೊಟ್ಟಿದ್ವಿ, 5 ವರ್ಷ ಅವ್ರು ಏನೂ ಮಾಡಲಿಲ್ಲ ನಮಗೆ ಗೊತ್ತಾದಂಗೆ. ಇನ್ನೂ 5 ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇನ್ನೂ 5 ವರ್ಷ ಕಾದು ನೋಡೋಣ. ಈ ಭಾಗದಲ್ಲಿ ನಾವು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಉತ್ತಮವಾದಂಥ ಕೆಲಸಗಳನ್ನ ಮಾಡಿದ್ದೀವಿ. ನಮ್ಮ ಸಂಸದರು ಕೂಡ ನಮ್ಮ ಸಂಸದರ ನಿಧಿಯಿಂದ ಸುಮಾರು 150 ಕೋಟಿ ರೂಪಾಯಿ ನಮ್ಮ ಪಂಚಾಯತಿಗೆ ಅನುದಾನವನ್ನು ತಂದು ಈ ಭಾಗವನ್ನು ಅಭಿವೃದ್ಧಿ ಮಾಡಿದ್ದೀವಿ. ಆದರೂ ಜನ ಮೋದಿಯನ್ನು ಒಂದು ಗಾಳಿಯಲ್ಲಿ ಇವತ್ತು ಈ ಭಾಗದಲ್ಲಿ ಕೂಡ ಕಾಂಗ್ರೆಸ್ ಬೆಲ್ಟ್ ಆಗಿದ್ದರೂ ಕೂಡ ಇವತ್ತು ಸ್ವಲ್ಪ ಮತಗಳು ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಜನಗಳ ಹತ್ರ ವಿಶ್ವಾಸ ಇನ್ನೂ ಜನಗಳ ಹತ್ರ ಇದ್ದು ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಕ್ರಮ ಜರುಗಿಸ್ತೀವಿ, ಕ್ರಮ ಕೈಗೊಳ್ತೀವಿ. ಪಕ್ಷವನ್ನು ಕಟ್ಟಿ ಈ ದೇಶಕ್ಕೆ ಒಳ್ಳೆ ಭವಿಷ್ಯವನ್ನು ಕೊಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ಕಾಲೇಳಂಥದ್ದು ಜಾಸ್ತಿ ಆಗ್ತದೆ ಅಂತ ತಮ್ಮ ಒಂದು ಆಪ್ತರು ಹೇಳ್ತಾ ಇದ್ದಾರೆ. ಅದು ಅದರಿಂದ ಕೂಡ ಇವತ್ತು ಮತ ಕಡಿಮೆ ಆಗಿದೆ ಅಂತ ಒಂದಿದೆಯಾ? ತಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕೂಡ ಇದು ಕೆಲಸ ಮಾಡ್ತಾರೆ ಅಂತ? ಅದು ಎಲ್ಲ ಪಕ್ಷಗಳಲ್ಲೂ ಇದ್ದಿದೆ, ಆದರೆ ಅದನ್ನು ನಮ್ಮ ನಾಯಕರು ಹೈಕಮಾಂಡ್ ಇದೆ ಅವರು ಅದನ್ನೆಲ್ಲ ಕುಂತು ಎಲ್ಲೆಲ್ಲಿ ತಪ್ಪು ನಡೀತಾ ಇದೆಯೋ ಪಕ್ಷದಲ್ಲಿ ಅದನ್ನು ನಮ್ಮ ಹೈಕಮಾಂಡ್ ಸರಿಪಡಿಸ್ತಾ ಇದೆ. ಸರ್, ಇತ್ತೀಚೆಗೆ ನಡೆದಂಥ ಏನು ಒಂದು ಸಭೆಯಲ್ಲಿ ಎಂ ಪಿ ಅವ್ರು ಕೂಡ ಹೇಳಿದ್ರು, ಈ ಕ್ಷೇತ್ರದಲ್ಲಿ ಇನ್ನು ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಗೆಲ್ಲೋಕ್ಕಾಗಲ್ಲ, ಅಗತ್ಯ ಬಿದ್ದರೆ ನಾನೇ ಕೂಡ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಹೇಳ್ತೀವಿ ಇದ್ರ ಬಗ್ಗೆ ಅಂತ? ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬಂದು
ಏನು ಅಸೆಂಬ್ಲಿ ಚುನಾವಣೆಗೆ ನಿಲ್ತೀನಿ ಅಂದರೆ ನಾನು ಸ್ವಾಗತ ಬಯಸೋದ್ರಲ್ಲಿ ನಾನು ಮೊದಲನೇನಾಗಿರ್ತೀನಿ. ನಮ್ಮ ಮನ್ಸಾ ಇಚ್ಛಾ ಅವರಿಗೆ ಕೆಲಸ ಮಾಡಿ ಅತ್ಯಧಿಕ ಈ ಭಾಗದಿಂದ ಅತ್ಯಧಿಕ ಮತಗಳನ್ನ ಕೊಡಿಸೋದ್ರಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಯಾಕೆ ಬಿಜೆಪಿನ ಸಿಡ್ಡು ಹೊಡೆಯೋದಲ್ಲಿ ನೀವು ಕಡಿಮೆ ಆಗಿದೆ ಅಂತ, ಹಿನ್ನಡೆ ಆಗ್ತಾ ಇದ್ರೆ ಯಾಕೆ, ಏನು ಸಮಸ್ಯೆ ಅಂತ? ಇವತ್ತೇನು ಕಾಂಗ್ರೆಸ್ ಕೂಡ ಏನು ಕಡಿಮೆ ಮತಗಳೇನು ಬಂದಿಲ್ಲ. ಇವತ್ತು 144,000 ಮತಗಳು ಇವತ್ತು ಕಾಂಗ್ರೆಸ್ ಕೂಡ ಬಂದಿದೆ. ಅಂದರೆ ಅಂತರ ಏನು ಎಲೆಕ್ಷನ್ಗೂ ಅಂತರ ಅದೇ ಮಟ್ಟದಲ್ಲಿದೆ. ಆ ಅಂತರನ ಕಡಿಮೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು, ನಾವು ಜನಗಳ ಹತ್ರ ಯಾವ ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕು, ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸನ ಯಾರು ಮಾಡಿದ್ದಾರೆ, ಯಾರ ಕಡೆಯಿಂದ ಆಗಿದೆ ಅಂತ ಜನಗಳು ಮುಟ್ಟಿಸುವ ನಿಟ್ಟಿನಲ್ಲಿ ನಾವು ಇಡುತ್ತಾ ಇದ್ದೀವಿ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಪಕ್ಷವನ್ನು ಬಲಿಷ್ಠಗೊಂಡ ಮೂತ್ ಭಟ್ನಲ್ಲಿ ಯಾವ ರೀತಿ ತಾವು ಮುಂದೆ ಕ್ರಮ ಕೊಡುತ್ತೆ? ತಾವು ಕೂಡ ತಮ್ಮ ಬ್ರದರ್ ಒಂದು MLA ಅಭ್ಯರ್ಥಿ. ಇವತ್ತು ಏನು 550 ಬೂತ್ಗಳಿದೆಯೋ 550 ಬೂತ್ಗಳಿಗೂ ಬೂತ್ಗೂ ಭೇಟಿ ಕೊಟ್ಟು ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿಗಳನ್ನ ಮಾಡಿ ಆ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ಪರಿಗಣನೆಗೆ ತಗೊಂಡು ಆ ಸಮಸ್ಯೆಗಳನ್ನ ಜನ ಜೊತೆಯಲ್ಲಿ ಸೇರಿ ನಾವು ಕೂಡ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಪರಿಹಾರ ಮಾಡಿಸಿ ನಾವು ಜನಗಳನ್ನ ವಿಶ್ವಾಸ ಗಳಿಸಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ತೀವಿ. ಸೊ ಸಾರ್ವಜನಿಕರಿಗೆ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ರೆ? ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಚುನಾವಣೆ ವಿಚಾರದಲ್ಲಿ ಏನು ಹೇಳಕ್ಕೆ ಬಯಸ್ರೆ ತಾವು? ಇವತ್ತು ಸಾರ್ವಜನಿಕರು ಬರೀ ಭಾಷಣಿಗೆ ಬೆರಗಾಗ್ತಾ ಇದ್ದಾರೆ. ಏನು ಈ ದೇಶ ಕಾಂಗ್ರೆಸ್ ಪಕ್ಷ ಇದ್ದಾಗ ಕೂಡ ಅಭಿವೃದ್ಧಿ ಆಗಿದೆ, ಏನು ನಾವು BJP ಬಂದಮೇಲೇ ಈ ದೇಶ ಉದ್ಧಾರಕ ಆಗಿದೆ, ಈ ದೇಶದಲ್ಲಿ ನಾವು ಬಂದಮೇಲೇ ಜನ ಸುಖವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ದೇಶ ಸ್ವತಂತ್ರ ಬಂದಾಗ ಒಂದು 10 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ. ಇವತ್ತು ಪ್ರತಿಯೊಂದು ಹಳ್ಳಿಗೂ ಕರೆಂಟ್ ಇದೆ, ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರೂ ನೆಟ್ವರ್ಕ್ ಇಂಟರ್ನೆಟ್ ಬಳಸ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣರು? ಏನು 5 ವರ್ಷದಲ್ಲಿ ಬಂದು BJP ಏನಾದರೂ ದಬ್ಬ ಬಾರ್ಲಾಕ್ಬಿಟ್ಟಿದ್ದಾರಾ? ಯಾರು ದಬ್ಬ ಬಾರ್ಲಾಕ್ಲಿಲ್ಲ. ಇಷ್ಟೆಲ್ಲ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗಿರೋದೇ ಕಾಂಗ್ರೆಸ್. ಕಾಂಗ್ರೆಸ್ಸಿಂದನೇ ಅದು ಸಾಧ್ಯ. ಇವತ್ತು ಬಂದು ಏನು ನಾನು ಬುಲೆಟ್ ಟ್ರೈನು ಬಿಡ್ತೀನಿ ಅಂತ ಹೇಳಿದ್ರು, ಸ್ಮಾರ್ಟ್ ಸಿಟಿಗಳನ್ನ ಬಿಡ್ತೀನಿ ಅಂತ ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಸ್ವಿಸ್ ಬ್ಯಾಂಕಲ್ಲಿ ಹಣ ತಂದು ಪ್ರತಿಯೊಬ್ಬರ ಬ್ಯಾಂಕಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಯಾವುದಾದ್ರೂ ನೆರವೇರಿದ್ರೆ ಹೇಳಿ ತೋರಿಸ್ಲಿ. ಬರೀ ಇವತ್ತು ಎಮೋಷನಲ್ ಆಗಿ ಮಾತಾಡಿ ಜನಗಳನ್ನ ಮೊದಲು ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ತುಂಬ ದಿನ ನಡೆಯಲ್ಲ ಅನ್ನೋದು ನನ್ನ ಅನಿಸಿಕೆ. ಅದೆಲ್ಲ ಒಂದು ಕಡೆ ಏನು ನಿಮ್ಮ ಯೋಜನೆಗಳನ್ನ ಜನರಿಗೆ ತಲುಪಿಸೋದ್ರಲ್ಲಿ ವಿಫಲರಾಗಿದ್ದೀರ ಅಂತ? ಹೌದು, ಅದನ್ನ ನಾವು ಒಪ್ಕೊಳ್ತೀವಿ. ನಾವು ಏನು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸರ್ಕಾರದಿಂದ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು ಅದನ್ನು ನಾವು ತಲುಪಿಸಲು ಸ್ವಲ್ಪ ಹಿಡಿದಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ತಲುಪಿಸ್ಬೇಕು, ಯಾರಿಂದ ಕೆಲಸ ಆಗಿದೆ, ಯಾರಿಂದ ಜನಗಳಿಗೆ ಬಡವರ ಪರವಾಗಿ ಯಾರು ನಿಂತ್ಕೊಂಡಿದ್ದಾರೆ ಅಂತ, ಯಾವ ಪಕ್ಷ ಇದೆ ಅಂತ ಮುಂದಿನ ದಿನಗಳಲ್ಲಿ ಜನಗಳ ಜೊತೆಯಲ್ಲಿ ಸ್ಕೀಮಲ್ಲಿ. ಇವತ್ತು ರಾಮಕೃಷ್ಣಾಪುರದಿಂದ ಸೂರ್ಯ ಸಿಟಿಗೆ, ಬನ್ನಳ್ಳಿ ಸೂರ್ಯ ಸಿಟಿಗೆ ಹೋಗೋ ದಾರಿನಲ್ಲಿ ಸುಮಾರು 400 ಗಿಡಗಳು ಸ್ಕೀಮ್ ಹಮ್ಮಿಕೊಂಡಿದೆ. ಗಿಡಗಳು ನೆಡ್ತಾ ಇದ್ದೀರಿ, ಗಿಡಗಳನ್ನ ಪೋಷಣೆ ಮಾಡೋ ಜವಾಬ್ದಾರಿನ ರಾಮಕೃಷ್ಣಾಪುರ ಗ್ರಾಮಸ್ಥರು ವಹಿಸ್ಕೊಂಡಿದ್ದು, ಅವುಗಳ ಆರೈಕೆ ಪೂರೈಕೆಯನ್ನು ನಾವು ಖಂಡಿತವಾಗಿ ಉತ್ತಮವಾಗಿ ನಾವು ಬೆಳವಣಿಗೆ ಮಾಡಿಕೊಡ್ತೇವೆ ಅಂತ. ಗ್ರಾಮ ಪಂಚಾಯತಿ ವತಿಯಿಂದ ಜಲಾಮೃತ ಮತ್ತು ವಿಶ್ವ ಪರಿಸರ ದಿನಾಚರಣೆ ಇವೆಲ್ಲ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಗೂಡಿಸ್ಕೊಂಡು ಮೊದಲ ಬಾರಿಗೆ ಈ ಒಂದು ರಾಮಕೃಷ್ಣಪುರ ರಸ್ತೆ, ಅಂದರೆ ರಾಮಕೃಷ್ಣಪುರದಿಂದ ಹೌಸಿಂಗ್ ಬೋರ್ಡ್ಗೆ ಹೋಗುವಂಥ ರಸ್ತೆಯಲ್ಲಿ ಸುಮಾರು 400 ಗಿಡಗಳನ್ನ NRGS ಸ್ಕೀಮ್ನಲ್ಲಿ ಹಾಕೋದಕ್ಕೆ ಇವತ್ತು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಗಿಡಗಳನ್ನ ನೆಡೋದ್ರ ಮೂಲಕ ಚಾಲನೆಯನ್ನು ಮಾಡಿರ್ತಾರೆ. ಆಮೇಲೆ ಇಲ್ಲಿನ ಗ್ರಾಮಸ್ಥರಲ್ಲೊಂದು ರಿಕ್ವೆಸ್ಟ್ ಏನು ಅಂದರೆ, ನಾವು ಹಾಕೋಗಿರುವಂಥ ಗಿಡಗಳನ್ನ ನಾವು ಮೇಂಟೈನ್ ಮಾಡ್ತೀವಿ, ನಮ್ಮ ಜೊತೆ ನೀವು ಸಪೋರ್ಟ್ ಮಾಡಿ. ರಸ್ತೆ ಬದಿ ಹಸಿರಿದ್ರೆ ಮುಂದಕ್ಕೆ ನಾವು ಒಂದು ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಪರಿಸರನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲರಲ್ಲಿ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಕೇಳಬೇಡಿ, ನೀರು ಹಾಕಿದ್ರೂ ಆ ಗಿಡ ಪೋಷಣೆ ಮಾಡಿ. ನಾವು ಮಿಕ್ಕಿದ್ದು ನಾವು ಪಂಚಾಯತಿಯಿಂದ ಅವತ್ತಿಂದ ನಾವು ನೋಡ್ತೀವಿ.